ಅಲ್ಲಿ ಬಿದ್ದು ಈ ಟಿ ಬಿಲ್ಲೆ ಒಂದು ಕಠಿಣ ಕೊಡೋದು ಎಂಟಾರು ನಿಂಚ ಹಾಲ್ಬೇ ಜನ ನೋಡೋಣ ಅಂದ್ರೆ ಅದೇನ ಯಾರು ಇದು ಮಾಡಿದ್ರು ಅಷ್ಟೇ ನಿಮ್ಸು ಟಿ ಬಿ ನಿಮ್ಸು ಅಂತ ಆ ಎಂತಾದ್ರೆ ಮಲ್ನಾಡು ಹುಡುಗರು ಸುದ್ದಿ ಹೇಳ್ತಾರಲ್ಲ ಯಾ ಯೋ ದೇ ರೇ ಪಕ್ಕ ಮಲ್ನಾಡು ಹುಡುಗರು ಚೂ ನೋಡಬೇಕಲ್ಲ ಓ ಹಾಗೆ ಅತ್ತ ಅತ್ತ ಕುಡ್ಕೊಂಡು ಮಾಲ್ ಆಡ್ತದೆ ಹುಡುಗ ಅಯ್ಯೋ ಇಸ್ಕೂಲ್ ಬ್ಯಾಗು ಅದೇ ಬೆನ್ನಿಗೆ ಹಾಕಿಂಡಾನೆ ಇಸ್ಕೂಲಿಗೆ ಹೋಗಿ ಹುಡುಗನಿಲ್ಲ ಅಯ್ಯೋ ಮಲ್ನಾಡು ಹುಡುಗರಿಗೆ ಏನು ಬಂತಪ್ಪ ಏನು ಬಂತ ನೋಡೋದು ಓ ಸಿಮಗ್ಗದ ಸಿಮಗ್ಗನಂತೆ ಅಲ್ಲೇ ಟಿ ಯರಿಗೆ ಏನು ಬಂದದೆ ಅಂತೀನಿ ನಿಮ್ಷಿಗೂ ಒಂದು ಇದಿಲ್ಲ ಹಂಗಾರೆ ಮಲ್ನಾಡು ಹುಡುಗರು ಮಲ್ನಾಡು ಹುಡುಗರು ಅನ್ನೋದು ಸಿಮೊಗ್ಗ ಪೇಟಲ್ಲಿ ಯಾರು ಒಬ್ಬೇ ಅಂತದ ಇದು ಮಾಡ್ತಾ ಅಂತ ಹೇಳಿ ಮಲ್ನಾಡು ಹುಡುಗರು ಮೊತ್ತಲು ಕೇಳ್ತಾ ಇದ್ದಾರಂತೆ ಏನು ಹೇಳಬೇಕೀರಿಗೆ ಪಾರಾ ಶಾರದಾ ಯಾರು ಪತ್ತಿಕ್ಕಿಲ್ಲಲ್ಲ ಎಂತ ಮಾಡ್ತಾ ಇದಾರೆ ಅಂತ ಯಾರು ಕರೀತಾದರೆ ನಮ್ಮನಲ್ಲಿ ಯಾರು ಬಂದ್ರು ಯಾರು ಹೋದ್ರು ಮನೇನೆ ಹೊತ್ಕೋ ಹೋದ್ರೂ ಗೊತ್ತಾಗಲ್ಲ ಓ ಸೀತಕ್ಕ ಅಯ್ಯೋಪ್ರೂಪು ಕುನ್ಸತಿ ಬಂದ್ರಲ್ಲ ಮಾರ ನಮ್ಮನೆ ಕಡೆ ಹಾದು ಹೇಳಿ ನಿಮಗೆ ಅಲ್ಲ ಎಷ್ಟು ದಿವಸ ಆಗಿತ್ತು ಬರ್ದೆ ಬಲ್ಲಿ ಬಲ್ಲಿ ಒಳಗ್ ಬಲ್ಲಿ ಹಾ ಬನ್ನೆ ಹಂಗೆ ಕರ್ದೆ ಅತ್ತೆ ಸೊಸೆ ಯಾರು ಇಲ್ಲ ಅಂತ ಮನೇಲಿ ಯಾರು ಇಲ್ಲ ಅಂತ ಏನ ಮಾಡ್ತಾ ಇದ್ದೆ ಬರ್ತ ಕೆಟ್ಲ ಹೋಗ್ಯಾರ ಶಾರದಾ ಯಾರ ಯಾರ ಹತ್ರ ಮಾತಾಡ್ತಿದ್ದೀಯ ಅದ ಟಿ ವಿ ನೋಡ್ತಿದ್ದೀಯನ ಹಾ ಟಿ ವಿ ಅಲಾಡಲಿ ಆ ಮಲ್ನಾಡ್ ಹುಡುಗರು ಅಂತ ತೋರಿಸೋದು ಹೊಡ್ತಾವ ಹಿರಿಗೇನ್ ಮಲ್ನಾಡೋರು ಅಂದ್ಬಿಟ್ರೆ ಅದಕ್ಕೆ ಸಿಕ್ಕೇನೆ ಟಿ ವಿ ನೋಡೋದಲ್ಲ

ಓತೀನತ್ತ ಕೂತ್ಕಳಿ ಬಂದೆ ಈಗ ಬಂದೆ ಕೂತ್ಕಳಿ ಹ್ಞೂ ಹ್ಞೂ ಸರ್ದಾ ಹೋಗೋ ನಿಮ್ಮ ಕೆಲಸ ನೀನು ಮಾಡ್ಕೆ ಹೋಗು ಅದೇ ಪಾರತಕ್ಕ ಎಂತ ಮತ್ತೆ ಡಿಹಿ ನೋಡ್ತಾ ಕೂತಿರಿ ಕೆಲಸ ಎಲ್ಲ ಆಗಿತ್ತೇನಾ

ಪಕ್ಕ ಮಲ್ನಾಡರು ಅನ್ನೋದು ಶಿವಮೊಗ್ಗ ಅಂದರೆ ಇಡೀ ಮಲ್ನಾಡಿಗೂ ಸೇರ್ತಾನೆ ಅನ್ಸಿತ್ತು ಅದನ್ನು ಕೇಳೋಕೆ ಹ್ಞೂ ಭಾರತಕ್ಕ ನಿನ್ನೆ ನಾನು ನೋಡಿದ್ದೆ ನಾನೇ ಜ್ಞಾನ ಮಾಡಿದ್ದೆ ಇದೆಯಾ ಅಂತಕ್ಕೆ ಶಿವಮೊಗ್ಗದಲ್ಲಿ ಯಾರೋ ಯಾರೋ ಹುಡುಗರು ಹಿಂಗೆ ಮಾಡಿದ್ರೆ ಇಡೀ ಮಲ್ನಾಡು ಹುಡುಗರಿಗೆ ಹೇಳ್ತಾ ಇದಾರೆ ಇವರು ಅಂತ ನಾನೇ ಜ್ಞಾನ ಮಾಡಿದ್ದೆ ನೀವು ಹಂಗೆ ಜ್ಞಾನ ಮಾಡ್ತಿದ್ದೀರಿ ಹೌದಂತೇನೆ ಶಿವಮೊಗ್ಗದಲ್ಲಿ ಮಾಡಿದ್ರೆ ಶಿವಮೊಗ್ಗದ ಹುಡುಗರು ಹೆಂಗೆ ಮಾಡ್ಯಾರೆ ಏನು ಎತ್ತ ಅಂತ ಹೇಳ್ಬೇಕು ಆದರೂ ಆ ಹುಡುಗರು ಏನು ಕಲಿಕೊಂಡರೆ ಸೀತಾ ಆಗಲಿ ಎಲ್ಲಿದೆ ಆಗಲಿ ನೋಡು ಆ ಹುಡುಗ ಕುಡ್ಕೊಂಡು ಹಾಲು ಆಡೋದು ನೋಡಿ ಅಲ್ಲಿ ಹೇಳ್ತೀಯಲ್ಲ ಅಪ್ಪ ತಾಯಿ ಅಂತ ಮಾಡ್ತಾ ಇದ್ದಾರೆ ಈಗ ಇದು ಕಾಲೇಜಲ್ಲಿ ಈಗ ಅಪ್ಪ ತಾಯಿನ ಕರ್ಸು ಹೇಳ್ತಾ ಇದ್ದಾರಂತೆ ಹುಡುಗರು ಅಷ್ಟು ಮಾಡಿ ಹೋಗಿ ಕುಡ್ದು ಹಾಲುಡೋ ತನಕ ಅವರೇ ಅಂತ ಮಾಡ್ತಿದ್ರೆ ಹಂಗಾರೆ ಗೊತ್ತಾಗ್ಲೇ ಅವರಿಗೆ ಹ್ಞೂ ನಾನು ಹಿಂಗೆ ಜ್ಞಾನ ಮಾಡಿದ್ದೆ ನಿನ್ನೆ ನೋಡೋಣ ಹಿಂಗೆ ಜ್ಞಾನ ಮಾಡಿದ್ದೆ ನೋಡಿ ಕಾಲ ಎಲ್ಲಿಗೆ ಬಂತು ಇಸ್ಕೂಲಿಗೆ ಹೋಗೋ ಹುಡುಗರು ಈ ನಮಗೆ ಕುಡಿದು ಹಾಳಾಡೋ ಆಗಿದೆ ಹ್ಞೂ ಹೋಗಲೇ ಬಿಡಿ ಪರೋದಕ್ಕ ಮತ್ತೆ ಎಂಥ ಕೆಲಸ ಹ್ಞೂ ಎಂಥ ಕೆಲಸ ಸೀತಾ ಇವೇ ಮನೆ ಬದಿ ಅಂತ ಉಂಚಿನ ಮಾಡ್ಕೊಳ್ಳೋದು ಮುಂಚೆ ಟಿ ಬಿ ನೋಡೋಣ ಅಂತ ಕೂತಿದ್ದೆ ಈಗ ನಿನ್ನ ಹೆಸ್ರಲ್ಲಿ ಬಾಬು ಬಂದರು ಮತ್ತೆ ಏನಿಲ್ಲ ಟಿ ವಿ ನೋಡ್ತಾ ಕೂತೀಯ ಅಂತಾರೆ

ಅಷ್ಟು ಮಾಡ್ಕೊಂಡು ಅದು ಈ ಹಳ್ಳಿ ಕಡೆ ಇನ್ನು ಕೊಟ್ಟಿಗೆ ಕೆಲಸ ಅಂತ ಒಂದು ಆಗ್ಬೇಕು ಬರೋರು ಹೋಗೋರು ಸುಧಾರ್ಸ್ಕೊಂಡು ಎಲ್ಲದನ್ನೂ ಮಾಡ್ಬೇಕು ಹೇಳೋದು ಕೆಲಸ ಅಂತ ಮಾಡ್ತೀರಿ ಅಂತ ಹ್ಞೂ ಅದಾತಲ್ಲ ಹಣ್ಣಿ ಸುಮ್ಮನೆ ಬರಕ್ಕೆ ಎಂತ ಎಂತ ಈ ಕಡೆ ಬಂದಲ್ಲ ನಂಗೆ ಒಂದು ಜಜೆ ಆಗಲ್ಲಪ್ಪ ಎಂತಕ್ಕೆ ಬಂದೆ ಅಂತ ಅಲ್ಲ ಪಾರದಕ್ಕೆ ನಿಮ್ದೊಳ್ಳೆ ಕಾಥಿ ಆತಲ್ಲ ಊರು ಮನೆ ಅಂದಮೇಲೆ ಒಂಚೂರು ಬರೋದು ಹೋಗೋದು ಮಾಡ್ತಿರ್ಬಾರ್ದಲ್ರಿ ಎಂತಕ್ ಮತ್ತೆ ಹಂಗಾರೆ ಎಂತ ವಾಪಸ್ ಹೋಗ್ಲ ಈಗ

ನಾನು ಬಂದಿದ್ದು ಮತ್ತೆ ಅಂತ ಕಲ್ಲ ಪರ್ವತಕ್ಕ ಅದು ಸಾರದ ಎಂಥದ್ದು ಬುಡ್ಡಿನ ಹಿಟ್ಟು ಮಾಡ್ತದಂತಲ್ರೀ ನಮ್ಮನೆ ಹುಡುಗರದೇನು ದಿನ ಆದರೆ ಅದೇಯ ಪುಳ್ಳು ಮನೆ ಅಂಬ್ಲಿ ಮಾಡ್ಕೊಂಡು ಉಣ್ತಾನಂತೆ ಪುಳ್ಳು ಹಂಗೆ ತಿಂತಾನಂತೆ ಹಿಂಗೆ ತಿಂತಾನಂತೆ ನಮ್ಗೆ ತಂದು ಮಾಡಿಕೊಡು ಅಂತ ಒಂದೇ ಬರಬೇಕು ಅಂತ ಮಾಡಿದ್ದೆ ಇವತ್ತು ಪುರುಸೊತ್ತಲ್ಲ ಬಂದೆ ಒಂದು ಕೆ ಜಿ ತಗೊಂಡು ಹೋಗೋಣ ಅಂತ ತಗೊಂಡು ಹೋಗೋಣ ಅಂತ ಸಾಕು ಸುಮ್ಮನೆ ಮಾರತ್ತೆ ಸೀತಾ

ನೀ ಎಲ್ಲಿ ಕೇಳ್ತೀನಿ ನೀ ಹೇಳ್ದರ ಮಾತು ಎಲ್ಲಿ ಕೇಳ್ತೀಯಾ ಅದು ನೀ ಪುಕ್ ಶೆ ತೊಗೊಂಡು ಹೋದೆ ಆಯ್ತು ಹೋತ ಹೇಳ್ತೀನಿ ಸಾರ್ವನ ಹೇಳ್ತೀನಿ ಸಾರದ ಇಲ್ಲಡಾ ಸೀತದೆ ಅದೇನು ಪುಡ್ಡಿ ನಿಟ್ಟು ಬೇಕಂತಲೇ ಒಂದು ಕೆಜಿ ತಗೊಂಡು ಹೋಗೋಣ ಅಂತ ಬಂದದೆ ಒಂದು ಎಲ್ ಟ್ಯಾಕ್ತವಾ ನೋಡಿ ಒಂದು ಪ್ಯಾಕ್ ತಗೊಂಡು ಹೋಗ್ಬೇಕಂತ ಪುಕ್ಷೆ ಬರ್ತದೆ ಇಲ್ಲೇ ಮಾಡ್ಬೇಕಾರೆ ಜೀವ ಬಾಯಿಗೆ ಬಂದಿರ್ತದೆ ಅದು ಏನು ಸಾಮಾನೆಲ್ಲ ನಾವೇನು ದುಡ್ಡು ಕೊಡ್ತಾರದಲ್ಲ ಏನು ಭಾಳ ತಿಳಿವಳ್ಕಿದ್ದರು ಅಂತಾರೆ ಮತ್ತೆಲ್ಲ ಬಂದುಬಿಡ್ತಾರೆ ಇಲ್ಲಿ ಕೇಳೋಕ್ಕೆ ಏನು ಜನಗಳೇನು ಅದು ಸೀತಕ್ಕ ನಾನೇ ತಂದು ಕೊಡ್ಬೇಕು ಪುಳ್ಳ ಹತ್ರ ಕೊಟ್ಟು ಕಳಿಸ್ಬೇಕು ಅಂತ ಮಾಡಿದ್ದೆ ನೀವು ಬಂದಿದ್ದು ಒಳ್ಳೆದಾತ ಎಂತಕ್ಕ ಇವತ್ತು ಥಾಮ ಇಲ್ಲ ಮನೆಯಲ್ಲಿ ಈಗ ಮಾಡ್ತಿದ್ದೀನಿ ಅದಾದಮೇಲೆ ಮತ್ತೆ ಕೊಟ್ಟು ಕಳಿಸ್ತೀನಿ ಈಗ ಒಂದು ಪ್ಯಾಕ್ ಇರ್ಬೇಕೇನು ಒಂದೇ ಪ್ಯಾಕ್ ಅದಿಯೇ ನಾನು ಅವತ್ತು ಯಾವತ್ತ ಮಾಡಿದ ಅದನ್ನು ಕೊಡ್ತೀನಿ ಅತ್ತ ಹ್ಞೂ ಇವತ್ತಿಗೆ ಎಷ್ಟೇ ಅಷ್ಟು ಕೊಡ ನಾನು ದುಡ್ಡು ಕೊಟ್ಟು ಹೋಗಿರ್ತೀನಿ ಉಳಿದ್ನ ಏನಿದೆ ಸರ್ ಅವ್ರ ಇವ್ರು ಬರ್ತಾರಲ್ಲ ಇವರಲ್ಲಿದೆ ಹುಡುಗರನ್ನ ಕಳಿಸ್ತೀನಿ ಹುಡುಗರ ಹತ್ರ ಕೊಟ್ಟು ಕಳಿಸ್ಬೋದು ಈಗ ಒಂದು ಕೆ ಜಿಗಾದಷ್ಟೇ ದುಡ್ಡು ಇಟ್ಕೊಂಡಿರ ಆತ ಓ ದುಡ್ಡ ಬ್ಯಾಡಿತ್ತು ಸೀತಕ್ಕ ಅಂತ ಹಂಗೆ ನಿಮ್ಮನೆಯಲ್ಲೆಲ್ಲ ಎಷ್ಟೆಲ್ಲತ್ತ ಅಂದ್ಕೊಂಡಿದ್ ಮಾಡ್ತೀವಿ ನಾವು ಬ್ಯಾಡಿತ್ತು ದುಡ್ಡು ಸ್ವತ ನೀ ದುಡ್ಡು ಬೇಡ ಅಂದರೆ ನಂಗೆ ಫುಡ್ ಏನು ಇಟ್ಟು ಬೇಡ ಎಂತ ಬೇಡ ಮಾರಕ್ಕೆ ದುಡ್ಡು ತಗೋಳೋದಾದ್ರೆ ಒಂದು ಕೆ ಜಿ ತಗೊಂಡು ಈಗ ಎಷ್ಟಕ್ಕೆ ಎಷ್ಟು ಕೊಡೋ ಉಳಿದಿದ್ದು ಹುಡುಗರ ಹತ್ರ ನಾಡಿಕೆ ನಾಡಿದ್ದೆ ಕೊಡ್ಬೋದು ಹ್ಞೂ ಹ್ಞೂ ಹಂಗಾರೆ ಅದು ಯಾರೋ ಹೇಳಿದ್ರು ಮರ ಅವರಿಗೆ ಅಂತ ತೆಗೆದು ಇಟ್ಟಿದ್ದು ಒಂದು ಕೆ ಜಿ ಇತ್ತು ಒಂದು ಕೆ ಜಿನ ಕೊಡ್ತೀನಿ ಹಂಗಾರೆ ಕೊಡ್ತೀನಿ ತಗೊಂಡು ಹೋಗ್ಬೋದೇ ಈಗ ಕೂತ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗ್ಬೇಕು ಮಾತ್ರ ಸೀತಕ್ಕ ಇವತ್ತು ಹಾ ಊಟ ಇನ್ನೊಂದು ಸತಿ ಬಂದಳೆ ಯಾವಾಗಲಾರು ಊಟ ಮಾಡ್ಕೊಂಡು ಹೋಗ್ತೀನಿ ಈಗ ಮತ್ತೆ ನಮ್ಮ ಮನೇಲಿ ಇವ್ರು ಬಂದು ಕಾಯ್ತಿರ್ತಾರಲ್ಲಿ ಹೋಗ್ಬೇಕತ್ತಾ ಒಂಚೆ ಚಂದ್ ಕೊಡ್ತೀಯಾ ಶಾರದಾ